ಎಂಬಿ ನ್ಯೂಸ್ಗೆ ಆತ್ಮೀಯ ಸ್ವಾಗತ. ನಾನು ಅಪೂರ್ವ. ಕುರಬಗೋಡಿಯ ಹಿಂದೂ ಚನ್ನದಾಸರ ಸಮಾಜಕ್ಕೆ ರುದ್ರಭೂಮಿ ಮಂಜೂರಾತಿಗಾಗಿ ಮನವಿ. ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಹಾರೋಗೇರಿ ಪುರಸಭೆ ವ್ಯಾಪ್ತಿಯಲ್ಲಿ ಬರುವ ಕುರುಬಗೋಡಿಯಲ್ಲಿ ಸುಮಾರು 1500 ಜನಸಂಖ್ಯೆಯುಳ್ಳ ಹಿಂದೂ ಚನ್ನದಾಸರ ಪರಿಶಿಷ್ಟ ಜಾತಿಗೆ ಸೇರಿದ ಸಮಾಜದವರು ವಾಸವಾಗಿದ್ದು, ಈ ಸಮಾಜದವರಿಗೆ ಮೂಲಭೂತ ಸೌಕರ್ಯಗಳಿಂದ ವಂಚಿತರಾಗಿದ್ದು, ಅದರಲ್ಲಿ ಅತಿ ಅವಶ್ಯಕವಾಗಿ ಬೇಕಾದ ಸ್ಮಶಾನ ಭೂಮಿ ಇರುವುದಿಲ್ಲ. ಯಾರಾದರೂ ಸತ್ತರೆ ಆರೋಗ್ಯರಿಂದ ರಾಯಭಾಗಕ್ಕೆ ಸಂಚರಿಸುವ ಮಾರ್ಗ ಮಧ್ಯದ ರಸ್ತೆ ಪಕ್ಕದಲ್ಲಿ ಹೂಳಲಾಗುತ್ತಿದೆ. ಆದರೆ ಆ ಜಾಗದ ಸುತ್ತಮುತ್ತಲಿನ ಜಮೀನಿನ ಮಾಲೀಕರು ಶವವನ್ನು ಹೂಳಲು ಅವಕಾಶ ನೀಡುತ್ತಿಲ್ಲ. ಆದ್ದರಿಂದ ಚನ್ನದಾಸರ ಸಮಾಜಕ್ಕೆ ಪ್ರತ್ಯೇಕವಾಗಿ ರುದ್ರಭೂಮಿಗಾಗಿ ಸ್ಥಳ ನೀಡಬೇಕೆಂದು ಪುರಸಭೆ ಮುಖ್ಯಾಧಿಕಾರಿ ಪಿಎಸ್ಐ ಹಾಗೂ ಗ್ರಾಮ ಲೆಕ್ಕಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ವಸಂತ ಅಲಕ್ಕನೂರ, ಅಪ್ಪಸಾಬ ಸರಿಕರ, ಬಾಬುರಾವ ನಳೋನಿ, ಮಾರುತಿ ಡುಂಪನ್ನವರ, ಹನುಮಂತ ಸಣ್ಣಕ್ಕಿನವರ, ಭೀಮಪ್ಪ ಸುನಗಾರ, ದುರ್ಗವ್ವ ಗಾಣಿಗೇರ, ಮಂಜುನಾಥ ಇಮ್ಮಡಿ ಉಪಸ್ಥಿತರಿದ್ದರು. ಸಹಿತ ನಮಗೆ ಸಿಗದಂತಾಗಿದೆ. ಇನ್ನು ಮುಂದೆ ಯಾರಾದರೂ ಮರಣ ಹೊಂದಿದರೆ ಊರಲು ಜಾಗ ಇಲ್ಲದಂತಾಗಿದೆ. ಆದ್ದರಿಂದ ನಮ್ಮ ಚನ್ನದಾಸ ಸಮಾಜದಲ್ಲಿ ಇನ್ನು ಮುಂದೆ ಯಾರಾದರೂ ಮರಣ ಹೊಂದಿದರೆ ಆ ಮರಣ ಹೊಂದಿದ ವ್ಯಕ್ತಿಯ ಶವವನ್ನು ರಾಯಭಾಗ ಆರ್ಮಿ ರಸ್ತೆ ಮೇಲೆ ಇಟ್ಟು ನಮಗೆ ಸ್ಮಶಾನ ಜಾಗ ಕೊಡುವವರೆಗೆ ಹೋರಾಟ ಮಾಡಲಾಗುವುದು. ಆದ್ದರಿಂದ ತಾವುಗಳು ದಯಮಾಡಿ ತಕ್ಷಣ ನಮ್ಮ ಹಿಂದೂ ಚನ್ನದಾಸ ಸಮಾಜಕ್ಕೆ ಸ್ಮಶಾನ ಭೂಮಿ ಮಂಜೂರು ಮಾಡಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ. ಮಾನ್ಯ ಪಿ ಎಸ್ ಐ ಸಾಹೇಬರು ಹಾರುಗೇರಿ ಪೊಲೀಸ್ ಠಾಣೆಯವರಿಂದ ಈ ಕೆಳಗೆ ನಮೂದಿಸಿದ ಮೇಲಾಧಿಕಾರಿಗಳಿಗೆ ಪ್ರತಿಗಳ ರವಾನೆ ಮಾಡಬೇಕೆಂದು ವಿನಂತಿ. ಮಾನ್ಯ ಐ ಜಿ ಸಾಹೇಬರು ಬೆಳಗಾವಿ ಉತ್ತರ ವಲಯ, ಮಾನ್ಯ ಎಸ್ ಪಿ ಸಾಹೇಬರು ಬೆಳಗಾವಿ, ಮಾನ್ಯ ಡಿ ವಾಸ್ ಪಿ ಸಾಹೇಬರು ಅಥಣಿ, ಮಾನ್ಯ ಸಿ ಪಿ ಐ ಸಾಹೇಬರು ರಾಯಭಾಗ.